ಈಗ ಮೊನ್ನೆ ಮುಂಬೈಯಲ್ಲಿ ಇವರು ಮಾಧವನ್ ಇಬ್ರು ಇದೇ ರೀತಿ ಅಲ್ಲಿರುವಂತ ಪತ್ರಕರ್ತರಿಗೆ ಇದೇ ರೀತಿ ಟ್ರೈಲರ್ ನ ನೋಡಿಸಿ ಇದ್ರದ್ದು ಪ್ರಚಾರ ಕಾರ್ಯ ಮಾಡ್ತಿದ್ದಾರೆ. ಅದೇ ರೀತಿ ಸೌತ್ ಇಂಡಿಯಾ ಎಲ್ಲಾ ಕಡೆನೂ ಇವರು ಟ್ರಾವೆಲ್ ಮಾಡಿ ಪ್ರಚಾರ ಮಾಡ್ತಿದ್ದಾರೆ. ಇದು ಒಂದು ಕನ್ನಡ ಭಾಷೆನ ಬೆಳೆಸುವಂತ ರೀತಿಯಲ್ಲಿ ಕೂಡ ಈ ಒಂದು ಆಪ್ ಅನುಕೂಲ ಆಗತ್ತೆ ಅನ್ನೋದು ನನ್ನ ಭಾವನೆ. ಸರ್, ಈಗ ಸಿನಿಮಾ ರಿಲೀಸ್ ಬಗ್ಗೆ ಕೆಲವೊಂದು ಕಿಡಿಗೇಡಿಗಳು ಮಾಡಿರುವಂತ ಟ್ವೀಟು ನಿನ್ನೆಯಿಂದ ಏನೋ ಒಂದು ಸಂಶಯ ಹುಟ್ಟಿದೆ, ಅದಕ್ಕೆ ಉತ್ತರ ಕೊಟ್ಬಿಡ್ತೀನಿ. ಖಂಡಿತ ಈ ಸಿನಿಮಾ ಟೆಕ್ನಿಕಲಿ ಎಲ್ಲಾ ರೀತಿಯಲ್ಲೂ 3D ರಿಲೀಸ್ ಆಗ್ತಾ ಇದೆ, ಯಾವುದೇ ರೀತಿಯಾದ ಅನುಮಾನ ಬೇಡ. ಯಾಕಂದ್ರೆ ನಾನು ನಿಮ್ ಜೊತೆ ಹೊರಗಡೆ ಮಾತಾಡೋ ಕೆಲವೊಬ್ಬರು ಪ್ರಶ್ನೆಗಳು ಕೇಳಿದ್ರು, 3D ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದಾದ ನಂತರ ಊರ್ವಶಿ ಥಿಯೇಟರ್ ಅಲ್ಲಿ 3D ಇಲ್ಲ ಅನ್ನೋ ಒಂದು ವಿಚಾರ. ಊರ್ವಶಿ 3D ಥಿಯೇಟರ್ ಅವರು ಆಕ್ಟಿವ್ ಗ್ಲಾಸಸ್ಗೆ ಆರ್ಡರ್ ಮಾಡಿದ್ದಾರೆ, ಇನ್ನೂ ಅವ್ರಿಗೆ ಬರೋದಕ್ಕೆ ಕಾಲಾವಕಾಶ ಆಗ್ತಾ ಇದೆ. ಅದರಿಂದ ಊರ್ವಶಿ ಚಿತ್ರಮಂದಿರದಲ್ಲಿ 3D ಬಿಗಿನಿಂಗ್ ಫ್ಯೂ ಡೇಸ್ ಇರಲ್ಲ, ಗ್ಲಾಸಸ್ ಬರ್ತಾ ಇದ್ದಂಗೆ ಆಟೋಮೆಟಿಕಲಿ ಅಲ್ಲಿ 3D ಪ್ಲೇ ಆಗತ್ತೆ. ಎಲ್ಲೆಲ್ಲಿ 3D ಇದೆ ಅಲ್ಲೆಲ್ಲ 3D ಬರ್ತಾ ಇದೆ. ಊರ್ವಶಿ ಥಿಯೇಟರ್ ಒಂದ್ರ ಬಗ್ಗೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಅಲ್ಲಿ 3D ಡೆವಲಪ್ ಮಾಡಿದ್ದಾರೆ, ಅವರು ಗ್ಲಾಸಸ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಶಂಕರ್ನಾಗ್ ಥಿಯೇಟರ್ ಮತ್ತು ಊರ್ವಶಿ ಥಿಯೇಟರ್ ಅಲ್ಲಿ ಆಕ್ಟಿವ್ ಗ್ಲಾಸಸ್ ಅಂತ ಕೊಡ್ತಾರೆ. ಆ ಆಕ್ಟಿವ್ ಗ್ಲಾಸಸ್ ಬೇರೆ ರಾಜ್ಯದಿಂದ ಬೇರೆ ದೇಶದಿಂದ ಬರಬೇಕಾಗಿರೋದ್ರಿಂದ ಇವ್ರಿಗೆ ಇನ್ನೂ ಬಂದು ತಲುಪಿಲ್ಲ, ಎನಿ ಮೂಮೆಂಟ್ ಬರ್ಬೋದು ಅಂತ ಹೇಳ್ತಿದ್ದಾರೆ. ಗುರುವಾರ ಬರ್ಬೋದು, ಶುಕ್ರವಾರ ಬರ್ಬೋದು. ಒಂದು ಅವ್ರಿಗೆ ಆಕ್ಟಿವ್ ಗ್ಲಾಸಸ್ ತಲುಪದ ನಂತರ ಅವ್ರು 3D ಪ್ಲೇ ಮಾಡ್ತಾರೆ. ಅಲ್ಲಿವರೆಗೂ ಊರ್ವಶಿ ಚಿತ್ರಮಂದಿರದಲ್ಲಿ 2D ಪ್ಲೇ ಆಗೋದು.